ಶಿಡ್ಲಘಟ್ಟ ವಿದ್ಯಾರ್ಥಿಗಳು ಅಪರಾಧಗಳನ್ನು ತಡೆಗಟ್ಟಲು ಮುಂದಾಗಬೇಕು. ಸಮಾಜದಲ್ಲಿ ಈಗಿನ ಕಾಲದಲ್ಲಿ ಯಾರಿಗೂ ತೊಂದರೆ ಆಗದಂತೆ ಸರ್ಕಾರದ ಮುನ್ನೆಚ್ಚರಿಕೆ ಕ್ರಮ ವಹಿಸಿದೆ. ಯಾರೂ ಸಹ ಎದರದೆ ನಿಮಗೆ ಅಥವಾ ನಿಮ್ಮ ನೆರೆ ಹೊರೆಯವರಿಗೆ ತೊಂದರೆ ಉಂಟಾದಲ್ಲಿ ನಮಗೆ ದೂರು ನೀಡಿ ಅಥವಾ 112ಗೆ ಕರೆ ಮಾಡಿ. ನೀವು ಇದ್ದಲ್ಲಿ ನಮ್ಮ ಪೊಲೀಸ್ ಇಲಾಖೆ ನಿಮ್ಮನ್ನು ಸಂಪರ್ಕಿಸುತ್ತದೆ. ಒಂದು ವೇಳೆ ಅಪರಿಚಿತರಿಂದ ಬೇರೆಯವರಿಗೆ ತೊಂದರೆಯಾದಲ್ಲಿ ನಮಗೆ ಕರೆ ಮಾಡಿದರೆ ನಾವು ನಿಮ್ಮ ವಿವರವನ್ನು ಯಾರಿಗೂ ನೀಡದೆ ಅವರ ಮೇಲೆ ಕ್ರಮ ವಹಿಸುತ್ತೇವೆ ಎಂದು ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಎಂ ರವರು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ನಗರದ ಶ್ರೀ ಶಾರದಾ ವಿದ್ಯಾಸಂಸ್ಥೆ ಆವರಣದಲ್ಲಿ ಪೊಲೀಸ್ ಇಲಾಖೆಯಿಂದ ಪ್ರೌಢಶಾಲಾ ಮಕ್ಕಳಿಗೆ ಹಾಗೂ ARMPU ಕಾಲೇಜು ವಿದ್ಯಾರ್ಥಿಗಳಿಗೆ ಅಪರಾಧ ತಡೆ ಮಾಸಾಚರಣೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಹೆಣ್ಣು ಮಕ್ಕಳಿಗೆ ಬಲವಂತವಾಗಿ ಬಾಲ್ಯ ವಿವಾಹ ಮಾಡಲು ಕಂಡು ಬರುವಂತಹ ಸಮಯದಲ್ಲಿ ನಮ್ಮ ಗಮನಕ್ಕೆ ತನ್ನಿ ಹಾಗೂ ಬಾಲ್ಯ ಅರಿಯದ ಯುವಕ ಯುವತಿಯರು ವಾಹನ ಚಾಲನೆ ಮಾಡುವುದು ಅಪರಾಧ. ಈ ರೀತಿ ಕಂಡು ಬಂದಲ್ಲಿ 25,000 ಪೋಷಕರಿಗೆ ದಂಡ ವಿಧಿಸಲಾಗುವುದು ಮತ್ತು ಹೆಲ್ಮೆಟ್ ಇಲ್ಲದ ವಾಹನ ಚಲಾಯಿಸುವುದು ಸಹ ಕಾನೂನು ಅಪರಾಧವಾಗಿರುತ್ತದೆ ಎಂದು ಉಪನಿರೀಕ್ಷಕ ವೇಣುಗೋಪಾಲ್ ರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾರದಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶ್ರೀಕಾಂತ್, ARMPU ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಾಮ್ರಾಟ್ ಮೂರ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅನಂತಕೃಷ್ಣ, ಮುಖ್ಯೋಪಾಧ್ಯಾಯರು ರಾಜೇಶ್, ವಿಜಯ, ಶಾಲೆಯ ಶಿಕ್ಷಕ ವರ್ಗ, ವಿದ್ಯಾರ್ಥಿಗಳು ಹಾಜರಿದ್ದರು. ಕಾಲು ಕೈ ಎಲ್ಲ ಗಾಯಗಳಾಗ್ತವೆ, ಭಾರಿ ಗಾಯ ಆಗ್ತದೆ, ಸಣ್ಣ ಗಾಯ ಆಗ್ಬೋದು, ನೋವಾಗ್ತದೆ. ಪ್ರೊಟೆಕ್ಷನ್ ಒನ್ 112ಗೆ ಫೋನ್ ಮಾಡಿ ಇಲ್ಲ ಅದಾಗಿಲ್ಲ, ನಾವು ನಮ್ಮ ನಂಬರ್ ಇಟ್ಕೊಂಡು ಫೋನ್ ಮಾಡ್ಬೋದು. ನಿಮ್ಮ ಇವರು ಎನಿ ಟೈಮ್ ಯಾವಾಗಲ್ಲ ಹೇಳ್ಬೋದು. ನಮ್ಮ ಸಾಹೇಬರು ಮತ್ತೆ ನಮ್ಗೆ ಆದೇಶ ಮಾಡಿದ್ದಾರೆ, ಶಾಲೆ ಕಾಲೇಜುಗಳ ಬಡಿ ಮತ್ತೆ ಬಸ್ ಸ್ಟ್ಯಾಂಡ್ಗಳ ಹತ್ರ ಸ್ಕೂಲ್ ಮಕ್ಕಳು ಹೆಚ್ಚಿಗೆ ಇರೋ ಜಾಗದಲ್ಲಿ ನಾವು ಟೆಸ್ಟ್ ಮಾಡಬೇಕು. ಮತ್ತೆ ಅವರು ಅವ್ರನ್ನ ನಾವು ರಕ್ಷಣೆ ಮಾಡಬೇಕು. ಮತ್ತೆ ಅದು ಏನೋ ಒಂದು ತೊಂದರೆ, ಹೆಣ್ಣು ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಯಾವುದೂ ತೊಂದರೆ ಆಗದಿರೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸಾಹೇಬರು ಬಂದ ತಕ್ಷಣನೇ ನಮಗೆ ಒಂದು ಕರೆದು ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಒಂದು ರೀತಿಯಲ್ಲಿ ಗಮನ ಹರಿಸಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಸಾಹೇಬರ ಆದೇಶದಲ್ಲಿ ನಾವು ಮಾಡ್ತಾ ಇದ್ದೀರಿ. ಇನ್ನು ಮುಂದೆನೂ ನಾವು ಹೆಚ್ಚಿಗೆ ಈ ಕಡೆ ಗಸ್ಟ್ ಮಾಡ್ತೀರಿ. ಇಲ್ಲ ಮತ್ತೆ ಟ್ರಾಫಿಕ್ದು ಸಾಹೇಬರು ಹೇಳಿದ್ದಾರೆ, ನೀವು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಂಡ್ರೆ ಯಾವುದೇ ಗಾಡಿಗೆ ಓಡಿಸೋಂಗಿಲ್ಲ, ಆದರೂ ಓಡಿಸ್ತಾ